ಎಲ್ಲರಿಗೂ ನಮಸ್ತೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ನಾವು ಒಂದು ಬೃಹತ್ವಾದ ಹೋರಾಟ ಮಾಡಿದ್ವಿ. ವಿದ್ಯಾರ್ಥಿಗಳ ಸಮೂಹವೇ ಇಲ್ಲಿ ಸೇರಿತ್ತು. ಕಾರಣ ಇಷ್ಟೇ, ಈ ಶಕ್ತಿ ಯೋಜನೆ ಬಂದಾಗಿಂದ ಅಥವಾ ಈ ವಿದ್ಯಾರ್ಥಿಗಳಿಗೆ ಎಷ್ಟು ಬಸ್ಸಿನ ಸಮಸ್ಯೆ ಆಗ್ಲಿತ್ತದ ಅಂತಂದ್ರ ಸರಿಯಾದ ಸಮಯಕ್ಕೆ ಕಾಲೇಜ್ ಬರ್ಲಿಕ್ಕೆ ಆಗತ್ತಿಲ್ಲ. ಅವ್ರಿಗೆ ಎರಡ್ ಮೂರು ಕ್ಲಾಸ್ ದಿನ ತಪ್ಪಲಿ ಹತ್ರ ಸ್ಟೂಡೆಂಟ್ಸ್ ಹೆಂಗ್ ತಮ್ಮ ವಿದ್ಯಾಭ್ಯಾಸವನ್ನ ಮಾಡ್ಬೇಕು. ಮೊನ್ನೆ ಎಕ್ಸಾಮ್ ಆದ್ದು ಬಿ ಎಡ್ ದು, ಎಷ್ಟೋ ಜನ ಸ್ಟೂಡೆಂಟ್ಸ್ ಲೇಟ್ ಆಗಿ ಬಂದ್ರು ಎಕ್ಸಾಮ್. ಒಂದ್ ವೇಳೆ ಎಕ್ಸಾಮ್ ಒಳಗ್ ಕರ್ಕೊಳ್ಳಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ಬೇಕು? ನಾವು ಸರಿಯಾಗಿ ಬಸ್ ಬಿಡ್ಬೇಕು. ಶಕ್ತಿ ಯೋಜನೆಯಿಂದಾಗಿ ಎಷ್ಟೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ಬಿಟ್ಟದ. ವಿದ್ಯಾರ್ಥಿಗಳಿಗೆ ಜಾಗನೇ ಇಲ್ಲ ಬಸ್ಸಿಗೆ ಬರ್ಲಿಕ್ಕೆ. ಎಲ್ಲಾ ಹಳ್ಳಿಗಳಿಗೆ ಸಮರ್ಪಕವಾದ ಬಸ್ಗಳ ಸಮಸ್ಯೆ ಎಲ್ಲಾ ಕಡೆ ಸಮಸ್ಯೆ ಆಗ್ಯದ. ಹಿಂಗಾದ್ರೆ ವಿದ್ಯಾರ್ಥಿಗಳು ಹೆಂಗ್ರಿ ಬರ್ಬೇಕು? ಶಾಲೆ ಹೆಂಗ್ರಿ ಕಲಿಬೇಕು? ನಾವು ವಿದ್ಯಾರ್ಥಿಗಳಿಗೆ ಸೂಕ್ತವಾದ ನಮಗಿದ್ದಕ್ಕೆ ಉತ್ತರ ಕೊಟ್ಟು ನಮಗ್ ಬಸ್ಗಳನ್ನ ಬಿಟ್ರೆ ನಾವು ವಿದ್ಯಾರ್ಥಿಗಳೆಲ್ಲ ಸುಮ್ಮನೆ ಇರ್ತೀವಿ. ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಈ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಅಡಿಯಲ್ಲಿ ಈ ಜಸ್ಟ್ ಉಚಿತವಾಗಿ ಕೊಟ್ರು. ಈ ಕಾರಣದಿಂದಾಗಿ ಎಷ್ಟೋ ಜನ ವಿದ್ಯಾರ್ಥಿನಿಯರಿಗೆ ಹಲ್ಲೆ ಆಯ್ತು. ಮೊನ್ನೆ ಹಾವೇರಿ ಒಳಗ್ ನೀವೆಲ್ಲ ನೋಡಿರ್ಬಹುದು, ಒಬ್ಬ ವಿದ್ಯಾರ್ಥಿನಿ ಏರುವಾಗ ಅಪಘಾತ ಆಗಿ ಆಕೆ ಚಿಕಿತ್ಸೆ ಪಡಿಲತ್ತಾಳ. ಹಿಂಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಆದ್ರೆ ಅವ್ರ ಮನೆಯವರಿಗೆ ಎಲ್ಲರಿಗೂ ಎಷ್ಟು ಸಮಸ್ಯೆ ಆಗ್ತಿದ್ದು ಎಲ್ಲಾ ಸ್ಟೂಡೆಂಟ್ಸ್ ಹೆಂಗ್ ಅನ್ಭವಿಸ್ಬೇಕು ನಾವು? ಹಿಂಗಾಗಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯಾದ್ಯಂತ ಈ ಹೋರಾಟ ಮಾಡಿ ಬಸ್ಗಳ ಸಮಸ್ಯೆ ನಿರ್ಮೂಲನೆ ಆಗ್ಲೇಬೇಕು, ಬಸ್ಗಳು ಬಿಡ್ಲೇಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟ ಮಾಡಿದ್ವಿ ಇಲ್ಲಿ. ಹೀಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ ನಾನು, ಸರಿಯಾಗಿ ಬಸ್ಗಳನ್ನ ಬಿಡ್ಬೇಕು ಹಾಗೂ ಮುಂದಿನ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ಫ್ರೀ ಆಗಿ ಬರ್ಬೇಕು ಅಂತ ಹೇಳಿ ನಾನು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸುರೇಖಾ ಕುಲಕರ್ಣಿ, ವಿಜಯನಗರ ಮಹಾನಗರ ಕಾರ್ಯದರ್ಶಿ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ಇವತ್ತು ರಾಜ್ಯ ಸರ್ಕಾರ ಉಚಿತ, ಖಚಿತ, ನಿಶ್ಚಿತ, ಖಂಡಿತ ಅನ್ನುವಂಥ ಯೋಜನೆಯೊಂದಿಗೆ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ರಾಜ್ಯ ಸರ್ಕಾರ ಜನರು ಮತ್ತು ಸಾಮಾನ್ಯ ಜನರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಕಾರಣ ಯಾಕಂತ ಹೇಳಿದರೆ, ಇವತ್ತು ನೀವೆಲ್ಲ ನೋಡಿರ್ಬಹುದು, ಶಕ್ತಿ ಯೋಜನೆಯ ಒಂದು ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಿದರು. ಇವತ್ತು ಬಸ್ ವ್ಯವಸ್ಥೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಯರು ಅಥವಾ ವಿದ್ಯಾರ್ಥಿಗಳು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀವಿ. ಮೊನ್ನೆ ಉಡುಪಿನಲ್ಲಿ ಒಬ್ಬ ವಿದ್ಯಾರ್ಥಿನಿ ಬಸ್ ಹತ್ತುವಾಗ ಪ್ರಾಣವನ್ನು ಕಳೆದುಕೊಂಡಳು. ಹಾವೇರಿಯಲ್ಲಿ ನೀವು ನೋಡಬಹುದು, ಬಸ್ ಹತ್ತುವಾಗ ವಿದ್ಯಾರ್ಥಿನಿ ಅಪಘಾತ ಆಗಿ ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಈ ಎಲ್ಲ ಘಟನೆಗಳನ್ನು ನೋಡಿದಾಗ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದೆ ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ನಿಮ್ಗೆ ಹೇಳಕ್ಕೆ ಇಚ್ಛಪಡ್ತೇನೆ. ಇವತ್ತು ವಿದ್ಯಾರ್ಥಿ ಪರಿಷತ್ ವಿಜಯಪುರದಲ್ಲಿ ಗಾಂಧಿ ಚೌಕಿಂದ ಬಸ್ ಸ್ಟ್ಯಾಂಡ್ವರೆಗೂ ಬಸ್ ಸ್ಟ್ಯಾಂಡನ್ನು ಮುತ್ತಿ ಹಾಕಿ ಬೃಹತ್ ಹೋರಾಟವನ್ನು ಮಾಡಿದ್ದೀವಿ. ಈ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗೂ ಮುಂದಿನ ಯೋಜನೆಯಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸಪರೇಟ್ ಆದಂಥ ಒಂದು ಬಸ್ಸನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದೇ ಇದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ನಾವು ಕಳಿಸ್ಲಿಕ್ಕೆ ಇಚ್ಛಪಡ್ತೇನೆ. ರಾಜ್ಯ ಸರ್ಕಾರ ಅಧಿಕಾರಿಗಳು ಬಂದಿದ್ರು, ಆಮೇಲೆ ಡಿಸಿ ಬಂದಿದ್ರು, ಅವ್ರು ಏನಂತ ಹೇಳ್ಬಾರ? ನೋಡಿ, ಈ ಅಧಿಕಾರಿಗಳು ನಾವು ಅನೇಕ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಇದೇ ರೀತಿಯ ಭರವಸೆಗಳನ್ನು, ಸುಳ್ಳು ಭರವಸೆಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಆದರೆ ಇನ್ನು ಮುಂದೆ ರಾಜ್ಯ ಸರ್ಕಾರದ ಈ ರೀತಿಯ ನೌಟಂಕಿ ಆಟಗಳನ್ನು ನಡೆಯೋದಿಲ್ಲ. ಇನ್ನು ಮುಂದೆ ರಾಜ್ಯ ಸರ್ಕಾರ ಜನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡದೇ ಇದ್ದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೇವೆ, ಅಥವಾ ಈ ಡಿಪೋಗಳನ್ನು ಅಥವಾ ಬಸ್ ಸ್ಟ್ಯಾಂಡ್ಗಳನ್ನು ಮುತ್ತಿಗೆ ಹಾಕಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೇವೆ. ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಬಿಡೋದಿಲ್ಲ. ನಾಗರಾಜ್ ಭಟ್ಟಿಗೆರೆ, ABUP ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ.